ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿಯ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವರ್ಷದ ಕೆಸೆಟ್ ಪರೀಕ್ಷೆ ಅಂತೂ ನಡೆದಿದೆ, ತುಂಬಾ ಸುಸೂತ್ರವಾಗಿ ನಡೀತು. ಸೊ ಹಾಗೇನೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈಗಾಗಲೇ ಕೆಸೆಟ್ ಪರೀಕ್ಷೆಯ ಎಲ್ಲಾ ವಿಷಯಗಳ ಕೀ ಆನ್ಸರ್ ಗಳನ್ನ ಕೂಡ ಪ್ರಕಟ ಮಾಡಿರುವಂತದ್ದು. ನೀವು ಆಲ್ರೆಡಿ ಕೀ ಆನ್ಸರ್ ಗಳನ್ನ ನೋಡಿರ್ತೀರಿ. ಸೊ ಕೀ ಆನ್ಸರ್ ಗಳನ್ನ ನೋಡಿ ಎಷ್ಟು ಅಂಕಗಳು ಬಂದಿದ್ದೇವೆ ಅಂತೇಳಿ ನಿಮಗೆ ಆಲ್ಮೋಸ್ಟ್ ಆಗಿ ಗೊತ್ತಾಗಿರುತ್ತೆ. ಸೊ ಇನ್ನು ಫೈನಲ್ ಆಗಿ ರಿಸಲ್ಟ್ ಬರಬೇಕಿದ್ರು ಕೂಡ ಇದೇ ಫೈನಲ್ ಆಗಬಹುದು. ಸೊ ಫೈನಲ್ ಕೀ ಆನ್ಸರ್ ನ ಬಗ್ಗೆ ನೀವು ಹೆಚ್ಚಾಗಿ ತಲೆ ಕೆಡಿಸಬೇಕಾದಂತ ಅವಶ್ಯಕತೆ ಇಲ್ಲ. ಸೊ ಮುಂದಕ್ಕೆ ಫೈನಲ್ ರಿಸಲ್ಟ್ ಬಂದಾಗ ತುಂಬಾ ಅಂಕಗಳು ವ್ಯತ್ಯಾಸ ಆಗಬಹುದು ಅನ್ನೋದ್ರ ಬಗ್ಗೆ ನೀವು ಹೋಪ್ ಅನ್ನು ಇಟ್ಕೊಳ್ಬೇಡಿ. ಸೊ ತುಂಬಾ ಅಂಕಗಳ ವೇರಿಯೇಷನ್ ಯಾವುದೇ ಸಬ್ಜೆಕ್ಟ್ ಅಲ್ಲಿ ಕೂಡ ಆಗ್ಲಿಕ್ಕೆ ಇಲ್ಲ ಈ ಬಾರಿ. ಸೊ ತುಂಬಾ ಕರೆಕ್ಟ್ ಆಗಿ ಮಾಡಿದ್ದಾರೆ. ಕಳೆದ ಬಾರಿ ಒಂದಷ್ಟು ವಿಷಯಗಳಲ್ಲಿ ಒಂದಷ್ಟು ಅಂಕಗಳ ವೇರಿಯೇಷನ್ ಆಗಿತ್ತು, ಗ್ರೇಸ್ ಮಾರ್ಕ್ ಅನ್ನೆಲ್ಲ ಕೊಟ್ಟಿದ್ರು. ಸೊ ಈ ಬಾರಿ ತುಂಬಾ ವೇರಿಯೇಷನ್ ಆಗುವಂತ ಯಾವುದೇ ಸಾಧ್ಯತೆ ಇಲ್ಲ ಯಾವುದೇ ವಿಷಯದಲ್ಲಿ. ಸೊ ತುಂಬಾನೇ ಕೇರ್ಫುಲ್ ಆಗಿ ಎಲ್ಲಾ ವಿಷಯಗಳ ಕ್ವಶನ್ ಪೇಪರ್ ಗಳನ್ನ ಕೂಡ ಸೆಟ್ ಮಾಡಿದ್ದಾರೆ. ಸೊ ಕೀ ಆನ್ಸರ್ ಗಳನ್ನ ನೋಡಿ ಆನ್ಸರ್ ಗಳನ್ನ ತಿಳ್ಕೊಂಡು ಲೆಕ್ಕ ಹಾಕಿದ ನಂತರ, ಸೊ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಾಗಿರ್ತದೆ ಯಾರೆಲ್ಲ ಈ ಬಾರಿ ಕೆಸೆಟ್ ಪರೀಕ್ಷೆಯಲ್ಲಿ ಯಶಸ್ಸನ್ನ ಗಳಿಸಬಹುದು, ಅಂದ್ರೆ ಅರ್ಹತೆಯನ್ನ ಗಳಿಸಬಹುದು ಅಂತೇಳಿ. ಸೊ ಜನರಲ್ ಆಗಿ ಎಲ್ಲಾ ಸಬ್ಜೆಕ್ಟ್ ಗಳಿಗೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ಅಭ್ಯರ್ಥಿಗಳು ಮೋರ್ ದನ್ 60% ಗಿಂತ ಹೆಚ್ಚು ಅಂಕಗಳನ್ನ ಗಳಿಸ್ತೀರಿ, ಎಲ್ಲರೂ ಕೂಡ ನೀವು ಕೆಸೆಟ್ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆಗ್ತೀರಿ. ಸೊ ಹಾಗೇನೆ 50-60%, ಸೊ ಈ ವ್ಯಾಪ್ತಿಯಲ್ಲಿ ಇರುವಂತವರು ಕೂಡ ನೀವು ಎಕ್ಸ್ಪೆಕ್ಟೇಷನ್ ಅನ್ನು ಇಟ್ಕೊಳ್ಬಹುದು. ಕೆಲವೊಂದಿಷ್ಟು ಕೆಟಗರಿಗಳಿಗೆ, ಕೆಲವೊಂದಿಷ್ಟು ಸಬ್ಜೆಕ್ಟ್ ಗಳಿಗೆ ಸೊ ಕಡಿಮೆ ಕಟ್ ಆಫ್ ನಿಲ್ಬಹುದು, ಕೆಲವೊಂದಿಷ್ಟು ಸಬ್ಜೆಕ್ಟ್ ಗಳಿಗೆ ಹಾಗೆ ಕೆಲವೊಂದಿಷ್ಟು ಕೆಟಗರಿಗಳಿಗೆ ಹೆಚ್ಚು ಕಟ್ ಆಫ್ ನಿಲ್ಬಹುದು. ಸೊ ಈ ತರ ಕಟ್ ಆಫ್ ವೇರಿಯೇಷನ್ ಆಗುವಂತ ಸಾಧ್ಯತೆ ಇದೆ. ಸೊ ಇಂತಹ ವಿಷಯಕ್ಕೆ ಇಂತಿಷ್ಟೇ ಕಟ್ ಆಫ್ ನಿಲ್ಬಹುದು ಅಂತೇಳಿ ನಾವು ಹೇಳುವ ಸ್ಥಿತಿಯಲ್ಲಿ, ಸೊ ಕಟ್ ಆಫ್ ಎಷ್ಟೇ ಇರಲಿ ಒಂದು ಹೋಪ್ ಅನ್ನು ಇಟ್ಕೊಳ್ಳಿ, ಎಕ್ಸ್ಪೆಕ್ಟೇಷನ್ ಅನ್ನು ಇಟ್ಕೊಳ್ಳಿ. ಸೊ ಹಾಗೇನೆ ಯಾರೆಲ್ಲ ಅಭ್ಯರ್ಥಿಗಳು ನಾವು ಈ ಬಾರಿಯ ಕೆಸಿಟ್ ಪರೀಕ್ಷೆಯಲ್ಲಿ ನಾವು ನಿರೀಕ್ಷಿಸಿದಷ್ಟು ಅಂಕಗಳನ್ನ ಗಳಿಸಲಿಕ್ಕೆ ವಿಫಲರಾಗಿದ್ದೇವೆ, ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ. ಸೊ ನಾವು ಎಷ್ಟು ಅಂಕಗಳನ್ನ ಗಳಿಸ್ತೇವೆ ಅಂತೇಳಿ ಕೀ ಆನ್ಸರ್ ಗಳನ್ನ ನೋಡಿ. ಇಂಥ ಅಭ್ಯರ್ಥಿಗಳಿಗೆ ಕೂಡ ಒಂದು ಅವಕಾಶ ಇದೆ. ಸೊ ಏನಂತ ಹೇಳಿದ್ರೆ, ನೀವು UGC ನೆಟ್ ಪರೀಕ್ಷೆಯನ್ನ ಬರೀಬಹುದು. UGC ನೆಟ್ ಪರೀಕ್ಷೆಯ ಡಿಸೆಂಬರ್ ಸೈಕಲ್ ನ ಎಕ್ಸಾಮಿಗೆ ಈಗ ಆನ್ಲೈನ್ ಅಪ್ಲಿಕೇಶನ್ ಓಪನ್ ಇದೆ. ಡಿಸೆಂಬರ್ 10ಕ್ಕೆ ಈ ಪರೀಕ್ಷೆಗೆ ನೀವು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುವಂತದ್ದು. ಹಾಗಾಗಿ ನೀವು ಈ ಪರೀಕ್ಷೆಗೆ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಯಾರೆಲ್ಲ ಈ ಬಾರಿಯ ಕೆಸಿಟ್ ಪರೀಕ್ಷೆಯಲ್ಲಿ ಯಶಸ್ಸನ್ನ ಗಳಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ವಿಚಾರ ನಿಮಗೆ ಮನದಟ್ಟಾಗಿದೆ ಅಂತವರು UGC ನೆಟ್ ಪರೀಕ್ಷೆಗೆ ಅಪ್ಲೈ ಮಾಡಬಹುದು. UGC ನೆಟ್ ಪರೀಕ್ಷೆಗೆ ಅಪ್ಲೈ ಮಾಡ್ಲಿಕ್ಕೆ ಲಾಸ್ಟ್ ಡೇಟ್ 10 ಡಿಸೆಂಬರ್ 2024, ಇನ್ನೂ 10 ದಿವಸ ಇದೆ. ಸೊ ಹಾಗೇನೆ ಎಕ್ಸಾಮ್ ಕೂಡ ತುಂಬಾನೇ ಹತ್ತಿರದಲ್ಲಿದೆ. ಜನವರಿ 19 ರವರೆಗೆ ಬೇರೆ ಬೇರೆ ಶಿಫ್ಟ್ ಅಲ್ಲಿ ಎಕ್ಸಾಮ್ ಅನ್ನ ಮಾಡ್ತಾರೆ. ಸೊ ಕೆಸೆಟ್ ಪರೀಕ್ಷೆ ಹಾಗೇನೆ UGC ನೆಟ್ ಪರೀಕ್ಷೆಯ ಎಕ್ಸಾಮಿನೇಷನ್ ಪ್ಯಾಟರ್ನ್ ಆಗಿರ್ಬೋದು, ಹಾಗೇನೆ ಎಕ್ಸಾಮಿನೇಷನ್ ಸಿಲೆಬಸ್ ಆಗಿರ್ಬೋದು, ಎಲ್ಲವೂ ಕೂಡ ಸೇಮ್ ಇದೆ. ಕೆಸೆಟ್ ನಲ್ಲಿ ಇದ್ದ ರೀತಿಯಲ್ಲಿ UGC ನೆಟ್ ಪರೀಕ್ಷೆಯಲ್ಲಿ ಕೂಡ ಪತ್ರಿಕೆ 1 ಮತ್ತು ಪತ್ರಿಕೆ 2 ಇದೆ. ಪತ್ರಿಕೆ 1 ಸಾಮಾನ್ಯ ಪತ್ರಿಕೆ, ಇದು 100 ಮಾರ್ಕ್ಸ್ಗೆ. ಹಾಗೇನೆ ಪತ್ರಿಕೆ 2 ಇದು ನಿಮ್ಮ ಸ್ಪೆಸಿಫಿಕ್ PG ಪೇಪರ್, ಪೇಪರ್ 2 ಇದು 200 ಮಾರ್ಕ್ಸ್ಗೆ. ಒಟ್ಟಾಗಿ 300 ಅಂಕಗಳಿಗೆ UGC ನೆಟ್ ಪರೀಕ್ಷೆ ಕೂಡ ನಡೀತದೆ, ಯಾವುದೇ ಋಣಾತ್ಮಕ ಅಂಕಗಳು ಇರುವುದಿಲ್ಲ. ಸೊ UGC ನೆಟ್ ಪರೀಕ್ಷೆಯನ್ನ ಪ್ಯೂರ್ ಸೈನ್ಸ್ ಸಬ್ಜೆಕ್ಟ್ ಅಲ್ಲಿ PG ಮಾಡಿದಂತವರು ಬರಲಿಕ್ಕೆ ಸಾಧ್ಯ ಇಲ್ಲ. ಪ್ಯೂರ್ ಸೈನ್ಸ್ ಸಬ್ಜೆಕ್ಟ್ಗಳಂತ ಹೇಳಿದ್ರೆ ಫಿಸಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಮ್ಯಾಥ್ಸ್ ಇರ್ಬೋದು, ಬಯಾಲಜಿಕಲ್ ಸೈನ್ಸ್ ಇರ್ಬೋದು, ಹಾಗೆ ಕೆಲವೊಂದಿಷ್ಟು ಲೈಫ್ ಸೈನ್ಸ್ ರಿಲೇಟೆಡ್ ಸಬ್ಜೆಕ್ಟ್ ಗಳಲ್ಲಿ PG ಮಾಡಿದಂತವರು ಇಲ್ಲಿ UGC ನೆಟ್ ಪರೀಕ್ಷೆಯನ್ನು ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವರಿಗೆ ಸಪರೇಟ್ ಆಗಿ CSIR ನೆಟ್ ಪರೀಕ್ಷೆ ಅಂತ ಹೇಳಿದೆ. ಸೊ ಅದನ್ನ ಅವರು ಅಟೆಂಡ್ ಮಾಡಬೇಕು. ಪ್ಯೂರ್ ಸೈನ್ಸ್ ಸಬ್ಜೆಕ್ಟ್ ಗಳನ್ನ ಬಿಟ್ಟು ಉಳಿದ 85 ವಿಷಯಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಸಬ್ಜೆಕ್ಟ್ ಅಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಅನ್ನು ಮಾಡಿದಂತ ಎಲ್ಲ ಅಭ್ಯರ್ಥಿಗಳು ಕೂಡ ನೀವು UGC ನೆಟ್ ಪರೀಕ್ಷೆಯನ್ನ ಬರಿಬಹುದು. ಕೆಸೆಟ್ ಪರೀಕ್ಷೆಯಲ್ಲಿ ನಿಮಗೆ ಒಟ್ಟು 41 ವಿಷಯಗಳು ಮಾತ್ರ ಇದ್ದದ್ದು, ಇಲ್ಲಿ UGC ನೆಟ್ ಪರೀಕ್ಷೆಯಲ್ಲಿ ಒಟ್ಟು 85 ವಿಷಯಗಳು ಇದೆ, ಎಕ್ಸೆಪ್ಟ್ ಪ್ಯೂರ್ ಸೈನ್ಸ್ ಸಬ್ಜೆಕ್ಟ್. ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲಾ PG ಸಬ್ಜೆಕ್ಟ್ಗಳು ಕೂಡ ಇಲ್ಲಿ ನಿಮಗೆ UGC ನೆಟ್ ನ ವ್ಯಾಪ್ತಿಯಲ್ಲಿ ಬರ್ತವೆ. ಸೊ ಹಾಗಾಗಿ ಈ ಒಂದು ಅವಕಾಶವನ್ನ ನೀವು ಬಳಸಿಕೊಳ್ಳಿ. ಸೊ ನಮ್ಮಲ್ಲಿ ಕೆಲವೊಂದಿಷ್ಟು ಜನ ಅಭ್ಯರ್ಥಿಗಳು ತುಂಬಾ ರೇರ್ ಆಗಿರುವಂತಹ ಸಬ್ಜೆಕ್ಟ್ಗಳಲ್ಲಿ PG ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಆಂಥ್ರೋಪಾಲಜಿ ಆಗಿರ್ಬೋದು, ಕ್ರಿಮಿನಾಲಜಿ ಆಗಿರ್ಬೋದು, ಇಂತಹ ವಿಷಯಗಳು ನಿಮಗೆ ಕೆಸೆಟ್ ಪರೀಕ್ಷೆಯಲ್ಲಿ ಇರಲಿಲ್ಲ. ಸೊ ಬಟ್ UGC ನೆಟ್ ಪರೀಕ್ಷೆಯಲ್ಲಿ ಇದೆ. ಸೊ ಹಾಗಾಗಿ ಈ ಒಂದು ಅವಕಾಶವನ್ನು ನೀವು ಬಳಸಿಕೊಳ್ಳಬಹುದು. ಸೊ UGC ನೆಟ್ ಪರೀಕ್ಷೆಗೆ ತುಂಬಾನೇ ಮಹತ್ವ ಇದೆ, ರಾಷ್ಟ್ರದಾದ್ಯಂತ ನಡೆಯುವಂತಹ ಪರೀಕ್ಷೆ. ಸೊ ರಾಷ್ಟ್ರದಾದ್ಯಂತ ಯಾವುದೇ ವಿಶ್ವವಿದ್ಯಾನಿಲಯಗಳು ನಡೆಸುವಂತಹ ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆಗೆ ನೀವು ಅರ್ಜಿಯನ್ನ ಹಾಕಬಹುದು, ಸಹಾಯಕ ಪ್ರಾಧ್ಯಾಪಕರಾಗಿ ನೇಮಕಾತಿಯನ್ನು ಹೊಂದಬಹುದು. ಹಾಗೇನೆ ದೇಶದ ಯಾವುದೇ ವಿಶ್ವವಿದ್ಯಾನಿಲಯದಲ್ಲಿ ನೀವು PhD ಮಾಡಲಿಕ್ಕೆ ಬಯಸಿದ್ರೆ ವಿದೌಟ್ ಎಂಟ್ರಾನ್ಸ್ ಎಕ್ಸಾಮ್ ನೀವು ಅಡ್ಮಿಷನ್ ಅನ್ನ ತೆಗೊಳ್ಬಹುದು. ಸೊ ಈ ತರ ಪ್ರೊವಿಷನ್ ಎಲ್ಲ ಇದೆ UGC ನೆಟ್ ಪರೀಕ್ಷೆಯನ್ನ ಕ್ವಾಲಿಫೈ ಆಗೋದ್ರಿಂದ. ಸೊ ನೀವು ಈಗಾಗಲೇ ಕೆಸೆಟ್ ಪರೀಕ್ಷೆಗೆ ತುಂಬಾ ಅಧ್ಯಯನವನ್ನ ಮಾಡಿರ್ತೀರಿ, ತಿಂಗಳುಗಟ್ಟಲೆ ಓದಿರ್ತೀರಿ, ತುಂಬಾ ಶ್ರಮವನ್ನ ಹಾಕಿರ್ತೀರಿ. ಸೊ ಅದೇ ಶ್ರಮವನ್ನ ನೀವು UGC ನೆಟ್ ಪರೀಕ್ಷೆಗೆ ಕೂಡ ಕಂಟಿನ್ಯೂ ಮಾಡಬಹುದು. ಖಂಡಿತವಾಗಿ ಕೂಡ ನೀವು UGC ನೆಟ್ ಪರೀಕ್ಷೆಯಲ್ಲಿ ಅರ್ಹತೆಯನ್ನ ಗಳಿಸ್ತೀರಿ.
ಸೊ ಕೆಸೆಟ್ ಪರೀಕ್ಷೆಯಲ್ಲಿ ಅರ್ಹತೆಯನ್ನ ಗಳಿಸಲಿಕ್ಕೆ ವಿಫಲರಾದಂತಹ ಅಭ್ಯರ್ಥಿಗಳು, ಸೊ ನೀವು ಏನೆಲ್ಲ ಮಿಸ್ಟೇಕ್ ಗಳನ್ನ ಮಾಡಿದ್ರಿ, ಯಾವ ವಿಷಯದ ಕಡೆಗೆ ಹೆಚ್ಚು ಗಮನವನ್ನ ಕೊಡಬೇಕು, ಸೊ ಅಂತದೆಲ್ಲ ಮಿಸ್ಟೇಕ್ ಗಳನ್ನ ರೆಕ್ಟಿಫೈ ಮಾಡಿಕೊಂಡು, ಸೊ ಒಂದು ಕಂಪ್ಲೀಟ್ ಆದಂತಹ ಪ್ಲಾನಿಂಗ್ ನೊಂದಿಗೆ ಸ್ಟ್ರಾಟಜಿಯೊಂದಿಗೆ ನೀವು ಸ್ಟಡಿಯನ್ನ ಮಾಡಿದ್ರೆ ಖಂಡಿತವಾಗಿ ಕೂಡ ನೀವು UGC ನೆಟ್ ಪರೀಕ್ಷೆಯಲ್ಲಿ ಅರ್ಹತೆಯನ್ನ ಗಳಿಸ್ತೀರಿ. ಸೊ ಕೆಸೆಟ್ ಪರೀಕ್ಷೆಗೆ ಹೋಲಿಸಿದ್ರೆ UGC ನೆಟ್ ಪರೀಕ್ಷೆಗೆ ನೀವು ಒಂದಷ್ಟು ಹೆಚ್ಚಿನ ಶ್ರಮವನ್ನ ಹಾಕಬೇಕು. ಸೊ ಈ ತರ ನೀವು ಪ್ಲಾನ್ ಮಾಡಿ ಅಧ್ಯಯನ ಮಾಡ್ತಾ ಹೋದ್ರೆ ಖಂಡಿತವಾಗಿ ಕೂಡ ಅರ್ಹತೆಯನ್ನ ಗಳಿಸಲಿಕ್ಕೆ ಯಾವುದೇ ಕಷ್ಟ ಇಲ್ಲ. ಸೊ ನಮ್ಮ ಕರ್ನಾಟಕದಲ್ಲಿ ಕೂಡ ಪರೀಕ್ಷಾ ಕೇಂದ್ರಗಳನ್ನ ಕೊಟ್ಟಿದ್ದಾರೆ, ಒಟ್ಟು 14 ಎಕ್ಸಾಮಿನೇಷನ್ ಸೆಂಟರ್ ಇದೆ. ಬಳ್ಳಾರಿ, ಬೆಳಗಾವಿ, ಬೆಂಗಳೂರು, ಚಿಕ್ಕಮಗಳೂರು, ದಾವಣಗೆರೆ, ಧಾರವಾಡ, ಹಾಸನ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ತುಮಕೂರು, ಉಡುಪಿ, ಇಲ್ಲೆಲ್ಲ ಪರೀಕ್ಷಾ ಕೇಂದ್ರಗಳನ್ನ ಕೊಟ್ಟಿದ್ದಾರೆ. ನಿಮಗೆ ಅನುಕೂಲ ಆಗುವಂತಹ ಪರೀಕ್ಷಾ ಕೇಂದ್ರಗಳನ್ನ ನೀವು ತಗೊಳ್ಬಹುದು. ಸೊ ಹಾಗಾಗಿ UGC ನೆಟ್ ಪರೀಕ್ಷೆಗೆ ತುಂಬಾನೇ ಮಹತ್ವ ಇದೆ. ಸೊ ನೀವು ತುಂಬಾನೇ ಸೀರಿಯಸ್ ಆಗಿ ನೀವು ಪ್ರಿಪೇರ್ ಆದ್ರೆ ಖಂಡಿತವಾಗಿ ಕೂಡ UGC ನೆಟ್ ಪರೀಕ್ಷೆಯಲ್ಲಿ ನೀವು ಫಸ್ಟ್ ಅಟೆಂಪ್ಟ್ ಅಲ್ಲೇ ನೀವು ಕ್ವಾಲಿಫೈ ಆಗ್ಬಹುದು. ಸೊ ಇದೆಲ್ಲವನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ಕೆಸೆಟ್ ಪರೀಕ್ಷೆಯಲ್ಲಿ ನಾವು ನಿರೀಕ್ಷಿಸಿದಷ್ಟು ಅಂಕಗಳು ಬರಲಿಲ್ಲ, ಸೊ ನಾವು ಕೆಸೆಟ್ ಪರೀಕ್ಷೆಯಲ್ಲಿ ವಿಫಲರಾದ್ವಿ ಅನ್ನೋದರ ಒಂದು ಚಿಂತೆಯನ್ನ ಬಿಟ್ಟು, ಈ ಒಂದು ಕೊರಗನ್ನ ಬಿಟ್ಟು, ಸೊ ನೀವು UGC ನೆಟ್ ಪರೀಕ್ಷೆಯ ಕಡೆಗೆ ಗಮನ ಹರಿಸಿ ಖಂಡಿತವಾಗಿ ಕೂಡ ನೀವು ಉತ್ತಮ ಅಂಕಗಳೊಂದಿಗೆ UGC ನೆಟ್ ಪರೀಕ್ಷೆಯಲ್ಲಿ ಅರ್ಹತೆಯನ್ನ ಗಳಿಸ್ತೀರಿ. ಸೊ ಇದರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ಗಳಿದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಅನ್ನು ಮಾಡಬಹುದು. ಥ್ಯಾಂಕ್ ಯು, ನಮಸ್ತೆ.